ನಮಸ್ತೆ ಯಾವೂರು? ನಮ್ಮ ಕೊರಗನಹಳ್ಳಿ, ಇಲ್ಲಿಗೆ ತಿಪ್ಟೂರು ತಾಲೂಕು. ಎಷ್ಟು ದೂರ ಆಗುತ್ತೆ ತಿಪ್ಟೂರಿಂದ? ಇಲ್ಲಿಗೆ 9 ಕಿಲೋಮೀಟರ್. 9 ಕಿಲೋಮೀಟರ್ ಆಗುತ್ತೆ. ಈಗ ಡ್ರ್ಯಾಗನ್ ಫ್ರೂಟ್ ನೀವು ಬೆಳೆದಿದ್ದೀರಲ್ಲ? 180 ಬೆಳೆದಿದ್ದೀವಿ. ಹಾಂ, ಬೆಳೆದಿದ್ದೀವಿ. ನಿಮ್ದು ತೋಟದಲ್ಲಿ ಬೆಳೆದಿದ್ದೀರಾ? ನಮ್ದು ಸ್ವಂತ ಅಣ್ಣ. ಎಷ್ಟು ಎಕರೆ ಬೆಳೆದಿದ್ದೀರಿ? ಕೆಂಪನೆ ಎಲ್ಲ ಒಂದಲ್ಲಿ ಬೆಳೆದಿದ್ದೀವಿ. ಎಷ್ಟು ಎಕರೆ ಅಲ್ಲಿ? ಒಂದು ಎಕರೆಗೆ ಹಾಕಿದ್ದೀವಿ. ಒಂದು ಎಕರೆ ಹಾಕಿದ್ದೀವಿ. ಎಷ್ಟು ದಿನ ಆಯ್ತು ಹಾಕಿ? ಹಾಕಿ ಇಲ್ಲಿಗೆ 2 ವರ್ಷದಿಂದ. ಹೌದಾ? ಈಗ ಆಲೆ ಫಸ್ಲು ಬರ್ತಾಯಿದೆ. ಹಾಂ, ಬರ್ತಾಯಿದೆ. ಎಷ್ಟು ದಿನ ಶುರು ಆಯ್ತು ಫಸ್ಲು? ಫಸಲು 2 ವರ್ಷ ಕಂಟ್ರೋಲ್. 2 ವರ್ಷ ಹೋದ್ರೆ ಬಂದಿತ್ತು, ಸುಮಾರು ಜಾಸ್ತಿ ಬಂದಿಲ್ಲ. ಹಾಂ, 2 ವರ್ಷ ಚೆನ್ನಾಗಿ ಬಂದಿತ್ತು. ಪರವಾಗಿಲ್ಲ ಅಂದರೆ ಹೋದ ವರ್ಷ ಇಳುವರಿ ಎಷ್ಟು ಬಂದಿತ್ತು? ಪರವಾಗಿಲ್ವಾ? ಹೋದ ವರ್ಷ ಶೀತ ಜಾಸ್ತಿ ಆಗ್ಬಿಟ್ಟು ಹೂವೆಲ್ಲ ಉದುರೋಗ್ಬಿಟ್ಟು. ಹಾಂ, ಹೊರದೋಗ್ಬಿಟ್ಟು ನೀರು ನಿಂತ್ಬಿಟ್ಟು ಹೋದಷ್ಟು ಬರಲಿಲ್ಲ. 2 ವರ್ಷ ಚೆನ್ನಾಗಿ ಬಂದಿತ್ತು. ಈಗ ನೀವು ನೀವೇನು ಬೆಳೆದಿದ್ದೀರಾ? ನೀವೇ ಡೈರೆಕ್ಟಾಗೆ ಮಾರ್ತಾ ಇದ್ದೀರಾ? ನಾವೇ ಬೆಳೆದಿದ್ದೀವಿ, ಹೊರಗಡೆ ಒಂದು ಕೆಜಿನು ಕಳಿಸಿಲ್ಲ. ಒಳ್ಳೆಯ ಕೆಲಸ. ಮಾರ್ಕೆಟ್ ಚೆನ್ನಾಗಿ ಸಿಗ್ತಾ ಇದೆ ಇಲ್ಲ? ಈಗ ತಿಂಗಳ ಹಾಕಿದ್ರೆ ಮಾರ್ಕೆಟ್ ರೇಟ್ ಭಾರಿ ಕಡಿಮೆ ಇತ್ತು. ಹಾಂ, ಅವಾಗ 130 ಕೊಟ್ಟಿದ್ದೀವಿ, ಈಗ 180. ಅಂದರೆ ಈಗ ಅಕಸ್ಮಾತ್ ಯಾರಾದರೂ ರೈತರು ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಫೋನ್ ಮಾಡಿದ್ರೆ ನೀವು ಕೊಡ್ತೀರಾ? ಸಸಿನೂ ಕೊಡ್ಬೋದು. ಸಸಿನೂ ಕೊಡ್ತೀರಾ, ಮತ್ತು ಹಣ್ಣು ಕೊಡ್ತೀರಾ? ಹಣ್ಣು ಕೊಡ್ತೀವಿ, ಹಣ್ಣು ಕೊಡೋಕ್ಕೆ ಅಷ್ಟು ಯಾರು ಹಿಂಗೆ ಪರಿಚಯದಲ್ಲಿ ಬಂದು ಅಲ್ಲೇ ಕೊಡ್ತೀವಿ. ಈಗ ನಿಮಗೆ ಇರೋದೆಲ್ಲ ತಿಪ್ಪರಲ್ಲೇ ಸೇಲ್ ಆಗುತ್ತೆ? ಇಲ್ಲೇ ಸೇಲ್ ಮಾಡ್ತೀವಿ. ಇಲ್ಲೇ ಆಮೇಲೆ ಇನ್ನೊಂದು ಸೇಲ್ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಹೆಂಗೇನು ನಮ್ದು ಒಳ್ಳೆ ಟೇಸ್ಟ್ ಇದೆಲ್ಲ, ಅದರಿಂದ ಜನ ಪರಿಚಯ ಆಗ್ಬಿಟ್ಟು. ಈಗ 3 ತಿಂಗಳು ಮನೆ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಾರೆ? ಇಲ್ಲ, ಇಲ್ಲೇ ಬಂದು ತಗೊಂಡು. ಇಲ್ಲೇ ಬಂದು ತಗೊಂಡು ಫೋನ್ ಮಾಡ್ತಾರೆ ಏನು ಬರುತ್ತೆ ಅಂತ. ಹೇಳ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳಿ. ಒಂದು 50 ಕೆಜಿ 1 ಕೆಜಿ ಮಾತ್ರ. ನಿಮ್ಮ ಫೋನ್ 94 82 57 57 64 64 75. ನಿಮ್ಮ ಹೆಸರು? ಈ ನಂಬರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕಳಿಸ್ಕೊಡ್ತೀರಾ ಮನೆಗೆ? ಯಾವ ಊರಿಗೆ ಬೇಕಾದ್ರು ಸರ್? ಅಲ್ಲ, ಅಕಸ್ಮಾತ್ ಬೇರೆ ಊರವ್ರು ಯಾರಾದ್ರೂ ಕೇಳಿದ್ರೆ? ಹೌದಾ? ಎಲ್ಲಿ ಸಸಿ ಎಲ್ಲ ನೀವು ಕೆವಿಗೆ ಹಿರೇಳಿ ತಂದಿದ್ರಾ? ಇಲ್ಲ ಇಲ್ಲ. ಹಾಂ, ಈಗ 1 ಎಕರೆ ಇದೆ ಬೆಳೆ. ಹಾಂ, ಯಾರೋ ಗೋವಿಂದಗೌಡರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರ? ಹಾಂ, ಹಾರ್ಟಿಕಲ್ಚರ್ ಸೈಂಟಿಸ್ಟ್. ಅಂದ್ರೆ ನಿಮ್ಗೆ ಕೆ ವಿ ಕೆಯಿಂದ ತುಂಬಾ ಹೆಲ್ಪ್ ಆಗೈತೆ. ಹೌದು, ಅಲ್ಲ, ಕೆ ವಿ ಕೆಯಿಂದ ತುಂಬಾ ಹೆಲ್ಪ್ ಆಗೈತೆ. ಕೃಷಿ ವಿಜ್ಞಾನಕ್ಕಿಂತ ಸಲಹೆ ತಗೊಂಡು ಬೆಳೀತಾ ಇದ್ದೀರಾ? ಹಾಂ. ಅಂದ್ರೆ ಈಗ ನಿಮ್ಗೆ 1 ಎಕರೆಗೆ ಸರಾಸರಿ ವರ್ಷಕ್ಕೆ ಎಷ್ಟು ಬರ್ತೈತೆ ಲಾಭ? ಹೌದಾ? ಸರಿ ಸರಿ. ನಿಮ್ಮ ಹೆಸರೇನಂದ್ರಿ? ಸರಿ ಗೊತ್ತ.